ಮುಂದಿನ ಸುದ್ದಿ. ಚೀನಾದಲ್ಲಿ ಆಶ್ಚರ್ಯ ಪ್ರಕರಣ ಒಂದು ಬೆಳಕಿಗೆ ಬಂದಿದ್ದು, ವ್ಯಕ್ತಿಯೊಬ್ಬ ತನ್ನ ಗೆಳತಿಯನ್ನು ಚುಂಬಿಸಿ ಶ್ರವಣ ಶಕ್ತಿಯನ್ನು ಕಳೆದುಕೊಂಡಿರೋ ವಿಚಾರ ತಿಳಿದು ಬಂದಿದೆ. 10 ನಿಮಿಷ ನಾನ್ ಸ್ಟಾಪ್ ಕಿಸ್ ಕೊಟ್ಟಿದ್ದಾನೆ, 10 ನಿಮಿಷ ಆದಮೇಲೆ ಕಿವಿನೇ ಕೇಳಿಸ್ತಾ ಇಲ್ಲ, ಒಂದು ರೀತಿ ಅಚ್ಚರಿ. ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ವರದಿ ಪ್ರಕಾರ ಗೆಳತಿಗೆ 10 ನಿಮಿಷ ಮುತ್ತು ಕೊಟ್ಟ ಬಳಿಕ ವ್ಯಕ್ತಿ ಶ್ರವಣ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಆಗಸ್ಟ್ 22ರಂದು ಈ ಘಟನೆ ನಡೆದಿದೆ. ಮುತ್ತಿಟ್ಟ ಬಳಿಕ ಯುವಕನಿಗೆ ಕಿವಿ ನೋವು ಕಾಣಿಸಿಕೊಂಡಿದೆ, ಕ್ರಮೇಣವಾಗಿ ಶ್ರವಣ ಶಕ್ತಿ ನಷ್ಟವಾಗಿದೆ. ಚೀನಾದಲ್ಲಿ ಅಚ್ಚರಿಯ ಪ್ರಕರಣ ಒಂದು ಬೆಳಕಿಗೆ ಬಂದಿದ್ದು, ವ್ಯಕ್ತಿಯೊಬ್ಬ ತನ್ನ ಗೆಳತಿಯನ್ನು ಚುಂಬಿಸಿ ಶ್ರವಣ ಶಕ್ತಿ ಕಳೆದುಕೊಂಡಿದ್ದಾನೆ. ಚೀನಾದ ವ್ಯಕ್ತಿ ತನ್ನ ಗೆಳತಿಯನ್ನು ಚುಂಬಿಸಿದ ನಂತರ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ವರದಿ ಪ್ರಕಾರ ಗೆಳತಿಗೆ 10 ನಿಮಿಷ ಮುತ್ತು ಕೊಟ್ಟ ಬಳಿಕ ಶ್ರವಣ ಶಕ್ತಿ ಹೋಗಿದೆ ಅಂತ ಹೇಳಿದ್ದಾನೆ. ವೈದ್ಯರು ಇದರ ಬಗ್ಗೆ ರಿಸರ್ಚ್ ಮಾಡ್ತಾವ್ರೆ, ತುಟಿಗೂ ಕಿವಿಗೂ ಏನು ಸಂಬಂಧ ಅಂತ. ಮುಂದಿನ ಸುದ್ದಿ. ಚೀನಾದಲ್ಲಿ ಆಶ್ಚರ್ಯ ಪ್ರಕರಣ ಒಂದು ಬೆಳಕಿಗೆ ಬಂದಿದ್ದು, ವ್ಯಕ್ತಿಯೊಬ್ಬ ತನ್ನ ಗೆಳತಿಯನ್ನು ಚುಂಬಿಸಿ ಶ್ರವಣ ಶಕ್ತಿಯನ್ನು ಕಳೆದುಕೊಂಡಿರೋ ವಿಚಾರ ತಿಳಿದು ಬಂದಿದೆ. 10 ನಿಮಿಷ ನಾನ್ ಸ್ಟಾಪ್ ಕಿಸ್ ಕೊಟ್ಟಿದ್ದಾನೆ, 10 ನಿಮಿಷ ಆದಮೇಲೆ ಕಿವಿನೇ ಕೇಳಿಸ್ತಾ ಇಲ್ಲ, ಒಂದು ರೀತಿ ಅಚ್ಚರಿ. ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ವರದಿ ಪ್ರಕಾರ ಗೆಳತಿಗೆ 10 ನಿಮಿಷ ಮುತ್ತು ಕೊಟ್ಟ ಬಳಿಕ ವ್ಯಕ್ತಿ ಶ್ರವಣ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಆಗಸ್ಟ್ 22ರಂದು ಈ ಘಟನೆ ನಡೆದಿದೆ. ಮುತ್ತಿಟ್ಟ ಬಳಿಕ ಯುವಕನಿಗೆ ಕಿವಿ ನೋವು ಕಾಣಿಸಿಕೊಂಡಿದೆ, ಕ್ರಮೇಣವಾಗಿ ಶ್ರವಣ ಶಕ್ತಿ ನಷ್ಟವಾಗಿದೆ. ಚೀನಾದಲ್ಲಿ ಆಶ್ಚರ್ಯ ಪ್ರಕರಣ ಒಂದು ಬೆಳಕಿಗೆ ಬಂದಿದ್ದು, ವ್ಯಕ್ತಿಯೊಬ್ಬ ತನ್ನ ಗೆಳತಿಯನ್ನು ಚುಂಬಿಸಿ ಶ್ರವಣ ಶಕ್ತಿ ಕಳೆದುಕೊಂಡಿದ್ದಾನೆ. ಚೀನಾದ ವ್ಯಕ್ತಿ ತನ್ನ ಗೆಳತಿಯನ್ನು ಚುಂಬಿಸಿದ ನಂತರ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ವರದಿ ಪ್ರಕಾರ ಗೆಳತಿಗೆ 10 ನಿಮಿಷ ಮುತ್ತು ಕೊಟ್ಟ ಬಳಿಕ ಶ್ರವಣ ಶಕ್ತಿ ಹೋಗಿದೆ ಅಂತ ಹೇಳಿದ್ದಾನೆ. ವೈದ್ಯರು ಇದರ ಬಗ್ಗೆ ರಿಸರ್ಚ್ ಮಾಡ್ತಾವ್ರೆ, ತುಟಿಗೂ ಕಿವಿಗೂ ಏನು ಸಂಬಂಧ ಅಂತ.